ಸಜ್ಜನ ಸ್ನೇಹಿತರೆ, ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಆಹಾರದ ಮೇಲೆ ಅಹಂಕಾರ ತೋರಿಸಬೇಡಿ, ಯಾಕೆಂದರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರೋದು ಆಹಾರನೇ. ಆದ್ದರಿಂದ ಊಟದ ವಿಷಯದಲ್ಲಿ ಅಹಂಕಾರ ಬೇಡ. ಸುಂದರವಾಗಿ ಕಾಣುವ ವ್ಯಕ್ತಿಯನ್ನು ಇಷ್ಟಪಡುವುದಕ್ಕಿಂತ ನಿಮ್ಮ ಜೀವನವನ್ನು ಸುಂದರವಾಗಿಸುವ ವ್ಯಕ್ತಿಯನ್ನು ಇಷ್ಟಪಡಿ. ದುಃಖಗಳು ಇರಬೇಕು, ಏಕೆಂದರೆ ದುಃಖದಿಂದ ನಮ್ಮ ದೌರ್ಬಲ್ಯವನ್ನು ನಾವು ಕಲಿಯುತ್ತೇವೆ. ಜೀವನ ಅನ್ನೋದು ಬಹಳ ಕಷ್ಟವೇನಲ್ಲ. ಬೇಡವಾದ ವಿಷಯಗಳನ್ನು ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ತಲೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು. ನಾವು ಹೇಗೆ ಬದುಕಬೇಕೆಂದರೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿದವರಿಗೆ ಜಗತ್ತು ಕೆಟ್ಟದಾಗಿ ನೋಡಬೇಕು. ಆ ರೀತಿ ನಾವು ಬದುಕಬೇಕು. ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳಬೇಕು. ನಮಗೆ ಅಗತ್ಯವಾದುದನ್ನು ಮಾತ್ರ ನಾವು ಉಳಿಸಿಕೊಳ್ಳಬೇಕು. ಮನುಷ್ಯ ಉರಿಯುವ ದೀಪವಿದ್ದಂತೆ, ಆಸಕ್ತಿ ಎಂಬುದು ಅದಕ್ಕೆ ಹಾಕುವ ಎಣ್ಣೆಯಂತೆ. ಸಮುದ್ರದ ದೃಶ್ಯ ಆನಂದಮಯ, ಆದರೆ ದಡದ ಮೇಲಿಂದ ನೋಡುವವರಿಗೆ ಹೊರತು ಮುಳುಗುವವರಿಗಲ್ಲ. ಗಾಳಿಯಂತೆ ನೀನು ಜೀವನದ ಎಲ್ಲ ಭಾಗಗಳಲ್ಲೂ ಪಸರಿಸಬೇಕು, ಆದರೆ ಅಂಟಿಕೊಳ್ಳಬಾರದು. ಶರೀರ ಕೃಷಿ ಭೂಮಿಯ ಹಾಗೆ ಮನಸ್ಸು ಕೃಷಿಯಾಗಿದೆ. ಪಾಪ ಪುಣ್ಯಗಳು ಬೀಜಗಳಾಗಿವೆ. ಯಾವ ಬೀಜವನ್ನು ಬಿತ್ತುತ್ತಾನೋ ಮನುಷ್ಯ ಅದನ್ನೇ ಕೊಯ್ಯುತ್ತಾನೆ. ಜನನ ಮರಣಗಳ ನಡುವಿನ ದಾರಿಯೇ ಜೀವನ. ಖಾಲಿ ಜೇಬು, ಹಸಿದ ಹೊಟ್ಟೆ, ಒಡೆದ ಹೃದಯ, ಈ ಮೂರು ಜೀವನದ ಅತ್ಯುತ್ತಮ ಪಾಠ ಕಲಿಸುತ್ತವೆ. ಯಾವ ದೇಶದ ಪ್ರಧಾನಮಂತ್ರಿ ಗುಡಿಸಲಿನಲ್ಲಿ ವಾಸವಾಗಿರುತ್ತಾನೋ ಆ ದೇಶದ ಪ್ರಜೆಗಳೆಲ್ಲ ಭವ್ಯ ಅರಮನೆಗಳಲ್ಲಿ ವಾಸಿಸುತ್ತಾರೆ. ಅದೇ ಯಾವ ದೇಶದ ಪ್ರಧಾನಮಂತ್ರಿ ಭವ್ಯವಾದ ಅರಮನೆಯಲ್ಲಿ ವಾಸವಾಗಿರುತ್ತಾನೋ ಆ ದೇಶದ ಪ್ರಜೆಗಳು ಗುಡಿಸಲಿನಲ್ಲಿ ವಾಸವಾಗಿರುತ್ತಾರೆ. ಜ್ಞಾನವೆಂಬ ಖಜಾನೆಗೆ ಅಭ್ಯಾಸವೇ ಕೀಲಿ ಕೈ. ಕೋಪ ವಿವೇಕವನ್ನು ನಾಶ ಮಾಡುತ್ತದೆ, ತಾಳ್ಮೆ ಪ್ರಜ್ಞೆಯನ್ನು ಜಾಗೃತಿಗೊಳಿಸುತ್ತದೆ. ಕೋಪದಿಂದ ಮೂರು ಭಯಂಕರ ಅನಾಹುತಗಳು ಆಗುತ್ತವೆ. ಒಂದು ಕೆಟ್ಟ ಮಾತು, ಎರಡನೆಯದು ಧನಹಾನಿ, ಮೂರನೆಯದು ದುಷ್ಟಶಾಸನ. ಮನಸ್ಸು ಯಾವಾಗಲೂ ಚುರುಕಾಗಿದ್ದರೆ ಅದು ಸಂತೋಷಕ್ಕೆ ಕಾರಣವಾಗುತ್ತದೆ. ನಿಷ್ಠೆಯಿಂದ ದುಡಿಯುವವರನ್ನು ಕಂಡರೆ ಬಡತನ ಓಡಿ ಹೋಗುತ್ತದೆ. ಉದಯಿಸುವ ಸೂರ್ಯನೇ ಮರೆಯಾಗುವಷ್ಟರಲ್ಲಿ ಬಣ್ಣ ಬದಲಿಸುವಾಗ ಇನ್ನು ಹುಟ್ಟು ಸಾವಿನ ಮಧ್ಯೆ ಇರುವ ಮನುಷ್ಯ ಬಣ್ಣ ಬದಲಾಯಿಸುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಈ ಜಗತ್ತಿನಲ್ಲಿ ಮೂರು ವಸ್ತುಗಳನ್ನು ಮುಚ್ಚಿಡಲಾಗದು: ಸೂರ್ಯ, ಚಂದ್ರ ಮತ್ತು ಸತ್ಯ. ಕಷ್ಟಗಳು ಹರಿತವಾದ ಚಾಕು ಇದ್ದಂತೆ, ಹಿಡಿ ಹಿಡಿದರೆ ಉಪಯೋಗಕ್ಕೆ ಬರುತ್ತವೆ, ಕೊನೆ ಹಿಡಿದರೆ ಕತ್ತರಿಸುತ್ತವೆ. ಒಂದು ಗ್ರಂಥಾಲಯದ ಎಲ್ಲ ತಿಳುವಳಿಕೆಗಳನ್ನು ತಲೆಯಲ್ಲಿರಿಸಿ ಅಹಂಕಾರದಿಂದ ನಡೆಯುವ ಒಬ್ಬ ವ್ಯಕ್ತಿಗಿಂತ ಒಳ್ಳೆಯ ಸ್ವಭಾವ ಮತ್ತು ನಡವಳಿಕೆ ಇರುವ ವ್ಯಕ್ತಿಯ ಸ್ವಭಾವವೇ ಮೇಲು. ಇರುವೆಗಳು ಸಂಗ್ರಹಿಸಿದ ಕಾಳು, ಜೇನುನೊಣಗಳು ಕೂಡಿಟ್ಟ ಜೇನುತುಪ್ಪ, ಜಿಪುಣನ ಸಂಪತ್ತು ಇವೆಲ್ಲ ಒಂದು ದಿನ ನಾಶವಾಗುತ್ತವೆ. ನೀವು ಏನನ್ನು ಸಾಧಿಸಬೇಕೆಂದು ಬಯಸುತ್ತೀರೋ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಿ ಅದರ ಪ್ರತಿಫಲ ಬೇಗನೆ ಪಡೆಯುತ್ತೀರಿ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.